ಸರ್, ನಿಮ್ ಫೋನ್ ರಿಂಗ್ ಆಗ್ತಿದೆ. ಹಲೋ ಹಲೋ ಸಿದ್ದು, ಸಿದ್ದು ಬಾಸ್, ಬಾಸ್ ಎಲ್ಲಿದೆಯೋ, ಏನ್ ಮಾಡ್ತಿದೀಯೋ, ಏನೋ ಇದೆಲ್ಲ. ಅದು ಬಾಸ್, ಅದು ನಮ್ಮ ಮನೆ ಹೇಗಿತ್ತು ಕಣೋ, ಈಗ ಹೇಗಾಗಿದೆ ಗೊತ್ತೇನೋ, ಸ್ಮಶಾನ ಆಗೋಗಿದೆ ಕಣೋ. ನನ್ನ ಹಿಡ್ಕೊಂಡು ಚಚ್ಚಿದ್ರು ಆದ್ರೂ ಪರವಾಗಿಲ್ಲ ಕಣೋ. ನಿಮ್ಮ ಅಕ್ಕನ ಮದುವೆ ಮಾಡ್ಕೊಂಡು ಇಷ್ಟು ವರ್ಷ ಆಯ್ತು, ಯಾವತ್ತಾದ್ರೂ ಅವಳನ್ನು ಬೈದಿದ್ದೀನೇನೋ, ಬೈದಿದ್ದೀನೇನೋ ಸಿದ್ದು. ಅಪ್ಪಿ ತಪ್ಪಿನ ಅವಳ ಮೇಲೆ ಕೈ ಮಾಡಿಲ್ಲ ಕಣೋ, ಅಪ್ಪಿ ತಪ್ಪಿನ ಕೈ ಮಾಡಿಲ್ಲ. ಇವತ್ತು ಆ ರೌಡಿಗಳು ಅವಳ ಮೇಲೂ ಕೈ ಮಾಡ್ಬಿಟ್ರು ಕಣೋ. ಅದ್ಯಾವುದೋ ಸೂಟ್ ಕೇಸ್ ಅಂತೆ, ನೀನ್ ಮೋಸ ಮಾಡಿದೀಯಂತೆ. ಅವ್ನು ಯಾರೋ ರಂಗೆ ಗೌಡ ಅಂತೆ. ಈ ರೌಡಿಗಳು ನೋಡಿದ್ರೆ ತುಂಬಾ ಭಯ ಆಗುತ್ತೆ ಕಣೋ. ನೀನ್ ರೆಡ್ ಗ್ಯಾಂಗ್ ಇಂದ ತಪ್ಸ್ಕೋಬಹುದು, ಆದ್ರೆ ಈ ರಂಗೆ ಗೌಡ ಗ್ಯಾಂಗ್ ಇಂದ ತಪ್ಸ್ಕೊಳ್ಳಕ್ಕಾಗಲ್ಲ. ಇನ್ನ ಅರ್ಧ ಗಂಟೆಲಿ ನಿನ್ನ ಇಲ್ಲಿ ಬರ್ಲಿಲ್ಲ ಅಂದ್ರೆ ಇವ್ರು ನನಗೆ ಬರ್ತಾ ಇದ್ರಿ. ನಮ್ಮ ಅಕ್ಕ ಅವಂಗ್ ಏನು ಮಾಡ್ಬಾರ್ದು ನೀವು, ನನಗ್ ಬರ್ತಾ ಇದ್ರಿ ಪ್ಲೀಸ್. ಏನು ಆಗ್ಬಾರ್ದು ಅಕ್ಕ. ಬಾವ, ನಮ್ಮ ಅಣ್ಣ ಹತ್ರ ಸೇಫ್ ಆಗಿದ್ದಾರೆ. ನೀನ್ ಬ್ರೀಫ್ ಕೇಸ್ ಕೊಟ್ಟಿಲ್ಲ ಅಂದ್ರೆ ಅವರಲ್ಲಿ ನಮ್ಮಕ್ಕ ಬಾವಂಗ ಏನಾರ ಆದ್ರೆ ನೀವ್ಗಳು ಯಾರು ಜೀವಿಸದ ಉಳಿಯಲ್ಲ. ನೀನ್ ಇಲ್ಲಿ ಕೈ ತಗಿಲಿಲ್ಲ ಅಂದ್ರೆ ಅಲ್ಲಿ ಅವ್ರ ಕೈ ಕಾಲು ತೆಗಿಬೇಕಾಗ್ತದೆ. ಖಂಡಿತವಾಗ್ಲೂ ಇಲ್ಲ ಸರ್. ಏನಾಯ್ತು ಅಂದ್ರೆ ಆತ ಹೇಳ್ಬೇಡ, ಒಂದ್ ಗಂಟೆ, ಇನ್ ಒಂದ್ ಗಂಟೆ ಒಳಗೆ ನನಗೆ ದುಡ್ಡು ಬೇಕು. ಇಲ್ಲ ಅಂದ್ರೆ ನಿಮ್ ಮಕ್ಕ ಬಾವ ಮಾತ್ರ ಅಲ್ಲ, ನಿನ್ ಜತಲಿಗ ಮಗುನು ತುಂಡು ತುಂಡು ಮಾಡಿ ಬಿಸಾಕ್ ಬಿಡ್ತೇನೆ. ಹೇಳೆ ಹೇಳೆ ನಿನ್ ತಮ್ಮನ್ಗೆ. ಅಕ್ಕ ಸಿದ್ದು, ಅಕ್ಕ ಜೊತೆ ಅವ್ರಿಗೆ ವಾಪಸ್ ಕೊಟ್ಬಿಡು ಅಕ್ಕ. ಯಾಕೋ ಇಂತ ದುಷ್ಟ ಸಾಹಸ ಮಾಡ್ದೆ ಅಕ್ಕ. ಸರ್ ಸರ್ ಪೊಲೀಸ್ ಕೋ. ಇಲ್ಲ, ನನ್ನ ಫ್ರೆಂಡ್ಗೆ. ಯಾವ ಫ್ರೆಂಡು? ಟ್ರೈನ್ ಅಲ್ಲಿ ನನ್ನ ಫ್ರೆಂಡ್ ಸಿಕ್ಕಿದ್ಲು. ಅಕಸ್ಮಾತ್ ಅವಳೇನಾದ್ರು ಅಣ್ಣ ಕೊಟ್ಟೋಸ್ಗೆ ತಮ್ಮಂಗಿ ಕಾಯಿ ಬರ್ತಾವನೆ. ಈ ಫೋನ್ ಬೇಡ, ಅಲ್ಲಿ ಪಬ್ಲಿಕ್ ಫೋನ್ ಅಲ್ಲಿ ಮಾಡಿವೆ.
ಇಲ್ಲಿ ಮಗು, ಅಲ್ಲಿ ನಿನ್ನ ಅಕ್ಕ ಪಾವ. ನೆನ್ಬಿಟ್ಕೋ, ಹೋಗು. ಹಲೋ ಅಂಜು. ಹಾಯ್ ಡಾರ್ಲಿಂಗ್, ಇಂಟರ್ವ್ಯೂ ಆಯ್ತಾ? ಆರ್ ಯು ರೆಡಿ ಟು ಮ್ಯಾರಿ ಮೀ? ಮದುವೆ ಅಲ್ಲ ಅಂಜು, ಸ್ಮಶಾನಕ್ಕೆ ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ. ಹೇ ಇಡಿಯಟ್, ಯಾಕೆ ಕೆಟ್ಟ ಮಾತಾಡ್ತೀಯ? ಸಾಯೋ ಅಂತ ನಿನ್ಗೆ ಏನಾಗಿದೆಯೋ ಅಂಜು? ಅದು ಏನಾಯ್ತು ಅಂದ್ರೆ, ಈಗೇನೋ ಮಾಡ್ತೀಯಾ? ಅದೇ ಅಂಜು, ಈಗೇನ್ ಮಾಡ್ಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಆ ಬ್ರೀಫ್ ಕೇಸ್ ಅದು ಹೇಗೆ ಕಳ್ದೋದು ಅಂದ್ರೂ ನನಗೆ ಗೊತ್ತಿಲ್ಲ. ಇಲ್ಲಿ ಒಂದ್ ಗಂಟೆಯಲ್ಲಿ 1 ಕೋಟಿ ರೂಪಾಯಿ ನಾನು ಅವ್ರಿಗೆ ಕೊಟ್ಟಿಲ್ಲ ಅಂದ್ರೆ ನಮ್ಮ ಅಕ್ಕ ಒಂದ್ ಪ್ರಾಣಕ್ಕೆ ಅಪಾಯ ಅಂತ ಹೇಳ್ತಾ ಇದಾರೆ. ಡೋಂಟ್ ವರಿ ಸಿದ್ದು, ನಾನಿದ್ದೀನಿ. ಅವನು ಬೇಕಾಗಿರೋ ದುಡ್ಡಾನೆ ನಾನ್ ಕೊಡ್ತೀನಿ. 1 ಕೋಟಿ ಅಂಜು? ಕೋಟಿ ಏನು, ನಿನಗೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಲೈಫ್ ಅಲ್ಲಿ ಸುಖ ಮಾತ್ರ ಅಲ್ಲ ಸಿದ್ದು, ಕಷ್ಟಾನು ಶೇರ್ ಮಾಡ್ಕೊಳ್ಳೋಣ. ಓಕೆ, ನೀನೀಗ ಎಲ್ಲಿದ್ಯಾ? ದೊಡ್ಡ ಗಡಿಯಾರದ ಹತ್ರ ಇರೋ ಬಿಡಿಎ ಸರ್ಕಲ್ ಅಲ್ಲಿ ಇದ್ದೀನಿ. ನೀನ್ ಅಲ್ಲೇ ಇರು, ಇನ್ ಒಂದ್ ಗಂಟೆಯಲ್ಲಿ ನಾನು ಅಲ್ಲಿರ್ತೀನಿ ವಿತ್ ಮನಿ. ಥ್ಯಾಂಕ್ ಯು ಅಂಜು, ಥ್ಯಾಂಕ್ ಯು. ಏನಾಯ್ತು? ನನ್ನ ಫ್ರೆಂಡ್ ಬರ್ತಾ ಇದ್ದಾಳೆ. ಬ್ರೀಫ್ ಕೇಸ್ ತರ್ತಿದ್ದಾಳ? ಇಲ್ಲ, ಹಣ ತರ್ತಾ ಇದ್ದಾಳೆ. ಹೋಗ್ ನಿಮ್ ರಂಗೇಗೌಡಂಗ್ ಹೇಳು. ಹ್ಮ್